ಓಂ ಗುರು ಬಸವಲಿಂಗಾಯ ನಮಃ. ರಾಜ್ಯದಲ್ಲಿ ನಡೀತಿರುವ ಒಂದು ಪ್ರಸ್ತುತ ಒಂದು ಚಿಕ್ಕ ಒಂದು ಸಂವಾದ, ರಾಜ್ಯ ನಡೀತಿರುವ ಒಂದು ವಿದ್ಯಮಾನಗಳು ಏನು? ಜಗದೀಶ್ ಮಹಾದೇವ್ ಆ ವ್ಯಕ್ತಿ ಒಂದು ಹೋರಾಟ ಇದೆಯಲ್ಲ, ಆ ವ್ಯಕ್ತಿಯ ಹೋರಾಟ ಒಂದು ಒಳ್ಳೆಯ ಹೋರಾಟ. ಏಕೆಂದರೆ ಈ ವ್ಯವಸ್ಥೆಯಲ್ಲಿ ನಡೀತಿರೋಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಆ ವ್ಯಕ್ತಿ. ಕೆಲವು ಸಮುದಾಯನ ಬಯ್ಯೋದು ಮೊದಲು ಬಿಡಬೇಕು. ಸಮುದಾಯನ ಬೋದ್ರಿಂದ ಆ ವ್ಯಕ್ತಿ ದೊಡ್ಡ ಮನುಷ್ಯ ಆಗಲ್ಲ, ಹೋರಾಟದಿಂದ ದೊಡ್ಡ ಮನುಷ್ಯ ಆಗ್ತಾನೆ. ವಕೀಲ ಸಮುದಾಯ ಭಾರತೀಯ ಸಂವಿಧಾನ ಕೊಟ್ಟಿರೋಂಥ ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಒಂದು ಸಂವಿಧಾನ ಅದು. ಆ ಸಂವಿಧಾನದಲ್ಲಿ ತುಂಬ ಹೋರಾಟ, ಇವತ್ತು ಜಗದೀಶ್ ಹೋರಾಟ ಮಾಡ್ತಾರದೇ ಆ ಸಂವಿಧಾನದಿಂದ. ಆದರೆ ಈ ರಾಜ್ಯದಲ್ಲಿ ಅಲ್ಲ ರೀ, ಒಬ್ಬ ರಾಜಕಾರಣಿ ಭ್ರಷ್ಟಾಚಾರ ಮಾಡಿದರೆ ಬೆಳಗ್ಗೆ ತನಿಖೆ ಮಾಡ್ತಾರೆ, ಬೆಳಗ್ಗೆಗೆ ಕೇಸ್ ಹಾಕ್ತಾರೆ, ಬೆಳಗ್ಗೆ ಅರೆಸ್ಟ್ ಮಾಡ್ತಾರೆ. ಒಬ್ಬ ಅಧಿಕಾರಿ ನೂರಾರು ಎಕರೆ ಸಾವಿರಾರು ಎಕರೆ ಆಸ್ತಿ ಮಾಡಿದ್ದಾನೆ, ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾನೆ ಅಂತ ಅಂತ ಹೋರಾಟ ಮಾಡ್ತಿದ್ರೆ ಒಬ್ಬ ರಾಜಕಾರಣಿ ತಲವಿ ಒಬ್ಬ ರಾಜಕಾರಣಿ ಅವ್ನು ವಿರುದ್ಧ ಮಾಡೋದಿಲ್ಲ. ಯಾಕೆ ವೋಟ್ ಬ್ಯಾಂಕ್ ರಾಜಕಾರಣನ? ಹಾಂ, ಇದೇ ಸಂವಿಧಾನ ಕೊಟ್ಟಿರೋಂಥ ಒಂದು ಈ ದೇಶಕ್ಕೆ ಕೊಡುಗೆನಾದು ಅಲ್ಲ ರೀ. ಒಬ್ಬ ಒಂದು ಯಾವುದಾರು ಆಗಲಿ, ಈಗ ಅದರಲ್ಲಿ ನೋಡಿ ಇವತ್ತು ಮಾಧ್ಯಮಗಳು, ಎನಿ ಮಾಧ್ಯಮ ಸತ್ತೋಗಿದವಲ್ರಿ, ಏನಾರ ಆಗಲಿ ಆ ಮಾಧ್ಯಮಗಳು ಒಂದೇ ಒಂದು ಬಾಯಿನ ಬಿತ್ತೇ ಇಲ್ಲ ಇವರು. ಒಂದೇ ಒಂದು ಸಣ್ಣ ಮಾತು ಬೇರೆ ಬಾರ್ಸಾಕು, ಏನು ಅಯ್ಯೋ ಏನು ಶಾರ್ಟು, ಏನು ದಡಾದಾಡೋನೆ ಪ್ಲಾಸ್ಟ್, ಏನದು ಹೇಳಂಗಿಲ್ಲ ನೀವು, ಏನು ಆ ನ್ಯೂಸ್ಗಳು ಅದು ಹೇಳಂಗೆ ಇಲ್ಲ. ಆ ಮಟ್ಟಕ್ಕೆ ಬೆಳಗಿಂದ ಸಂಜೆವರೆಗೆ ರುಬ್ತಾರೆ. ಅಲ್ಲ ರೀ, ಒಬ್ಬ ಅಧಿಕಾರಿ ನೂರಾರು ಎಕರೆ ಆಸ್ತಿ ಅನಧಿಕೃತ ಮಾಡಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ, ದಿನಾ ತೋರಿಸ್ತಾ ಇದ್ದಾರೆ. ಆದರೂ ಯಾರು ಸೋಷಿಯಲ್ ಮೀಡಿಯಾ ಇವತ್ತಿದ್ದಾರೆ, ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಇದ್ದರೆ ಮಾಧ್ಯಮದ ಕೈಲೇ ಏನಾರ ಬಾ, ಅಕಸ್ಮಾತ್ ಏನಾರ ಈ ವ್ಯವಸ್ಥೆ ಕೊಟ್ಬಿಡಿದ್ರೆ ಮಾಧ್ಯಮ ತಿಂದು ನೀರು ಕುಡ್ಬಿಡೋರು ಇವ್ರು ಅಯ್ಯಗಿರಿಯವರು ಮಾತ್ರ. ಭಾರಿ ದುರಂತ ಈ ರಾಜ್ಯದಲ್ಲಿ. ಮಾಧ್ಯಮ ನೆಪೋಲಿಯನ್ ಬೋನಪಾಠ ಹೇಳ್ತಾನೆ ಏನಂತ, ಕತ್ತಿಗಿಂತ ಹರಿತವಾದ್ದು ಮಾಧ್ಯಮ ಅಂತ. ಆದರೆ ಕತ್ತಿ ಅಲ್ಲ ಇದು, ವೇಸ್ಟ್ ಪೇಪರ್ ಹಾಕೊಂತಾರೆ ಇವರು. ಏನ್ರಿ ಯಾವ ವ್ಯವಸ್ಥೆ ಅನ್ರಿ? ಒಬ್ಬ ಐ ಎ ಎಸ್ ಐ ಪಿ ಎಸ್ ಮಾಫಿಯ ಯಾವ ಮಟ್ಟಕ್ಕಾಗಿದೆ ಅಂದರೆ, ಏನು ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು 100 ಎಕರೆ 200 ಎಕರೆ ಆಸ್ತಿ ಮಾಡ್ಯನ್ರಿ ಎಲ್ಲೋದ್ರೂ. ಏನು ಆಗಲ್ಲ, ಯಾವುದೇ ಕಾರಣಕ್ಕೂ ವಕೀಲ ಸಮುದಾಯ ಇದನ್ನು ವಿರೋಧಿಸಬೇಕು. ಅದು ಬಿಟ್ಟು ಅವನು ಜಗದೀಶನ ನಡೆ ನುಡಿ ತಪ್ಪಿದೆ ಅವನು, ಹಾವಭಾವ ಅವನು ಬೈಯೋದಿದೆಯಲ್ಲ ವಕೀಲ ಸಮುದಾಯ ಎಂಬುದು ದೊಡ್ಡ ಮಾನ ತಪ್ಪೋದು, ಅದು ಹೇಳಬಾರದು. ಆದರೆ ಅವನು ಹೋರಾಟ ಮಾಡ್ತಾರೆ ದಿಕ್ಕಿದೆಯಲ್ಲ, ಕರೆಕ್ಟಾಗಿದ್ರಿ ಅವನೇನು ಯಾವುದಕ್ಕೆ ಅದರಲ್ಲೇನು ಬಟ್ಟು ಯಾವಕ್ಕೂ ಎದುರದಲ್ಲೇ ಹಂಜದಲ್ಲೇ ಕೆಲಸ ಮಾಡ್ತಿದ್ದಾನೆ. ಏಕೆಂದರೆ ನಮ್ಮಲ್ಲಿ 12ನೇ ಶತಮಾನದಲ್ಲಿ ಶರಣರು ಹೇಳ್ತಾರೆ, ನಾಳೆ ಬರುವುದು ಹಿಂದೇ ಬರಲಿ, ಹಿಂದೇ ಬರೋದು ಈಗಲೇ ಬರಲಿ, ಅಧಕಾರಂಚುವರು ಅಧಕಾರ ಅಳುಕುವರು ಜಾತ್ಯಸ್ಯ ಮರಣಂ ಧ್ರುವಂ. ಅಂದರೆ ಸಾವಿಗೆ ಎದುರು ತಗೊಂಡ್ಕಂದ್ರೆ ಬದುಕಕ್ಕಾಗಲ್ಲ ರೀ, ಬದುಕಿನಲ್ಲಿ ಹೋರಾಟ ಮಾಡೋನಿಗೆ ಆ ದಿಕ್ಕಿನಲ್ಲಿ ಹೋಗ್ಬೇಕು ಹೊರ್ತು ಇನ್ನೊಬ್ಬ ತಡೆ ಇನ್ನೊಂದು ಬಗೆಯರೆ. ನಾವು ಮೈನೇಚರ್ ಇಂಡಿಯಾದಲ್ಲಿ ನಾನು ಲೀಗಲ್ ಅಡ್ವೈಸರು, ಅವರು ನನಗೆ ಕೇಳಿದರು, ಅವ್ರು ಸರ್ ಸಪೋರ್ಟ್ ಇದೆ ಬಟ್ ಜಗದೀಶ್ ನಡೆ ನೋಡಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದೆ. ನನಗೇನಿಲ್ಲ, 150 ಕಾಲ್ ಬಂದವ್ರೆ 5 ಗಂಟೆಯಿಂದ ಇಲ್ಲಿವರಿಗೆ ಸಪೋರ್ಟು. ಇಡೀ ರಾಜ್ಯ ನೋಡ್ರಿ, ಇಡೀ ರಾಜ್ಯ ಇವತ್ತು ಹೋರಾಟ ಮಾಡಲ್ಲ ಅಂದರೆ ಭ್ರಷ್ಟ ರಾಜಕಾರಣಿಗಳು ಏನು ಈ ದೇಶದಲ್ಲಿ ಕಾಡ್ತಿದೆಯೋ ಭ್ರಷ್ಟ ಅಧಿಕಾರಿಗಳೇ ಕಾಡ್ತಿದ್ದಾರೆ ರೀ, ಕಾಡ್ತಿಂದ ಆಗ್ತಾರೆ ಈ ದೇಶನ ಖಂಡಿತ. ಅದರಲ್ಲಿ ಎರಡು ಮಾತೇ ಇಲ್ಲ. ಏಕೆಂದರೆ ಇದನ್ನು ಏನು ಒಂಥರ ಈ ಒಂಥರ ಈ ಕೊರೋನಾ ವೈರಸ್ ಥರ ನುಂಗಿ ಆಗ್ತಾರೆ ರೀ, ಒಬ್ಬೊಬ್ಬ 100 ಕೋಟಿ ಆಸ್ತಿ ಮಾಡಿ 100 ಎಕರೆ 150 ಎಕರೆ ಆಸ್ತಿ ಮಾಡ್ಕೊಂಡ್ರೆ ಇವನೇನು ಬಡ್ತಾನ ಅಂತ ಹೇಳ್ತಾನೆ ಅವನು ಮಾಧ್ಯಮ. ಅಲ್ಲ ರೀ, ಒಬ್ಬ ಅಧಿಕಾರಿ ಅವನು ನಡೆ ಅಟ್ಲೀಸ್ಟ್ ನಡೆ ನುಡಿನಾರ ಇಟ್ಕೋಬಾರ್ದೇನು ರೀ, ವೇದಿಕೆ ಮೇಲೆ ಹೇಳೋದೇ ಒಂದು ಮಾಡೋದೇ ಒಂದು. ಇವನ್ ವಿರುದ್ಧ ಹೋರಾಟ ಮಾಡಿದರೆ ಇಡೀ ಯಾರು ಏನು ಇವತ್ತು ಏನು ಆ ಜಗದೀಶ್ ಮೇಲೆ ಬಿದ್ದದೇ ಬಿದ್ದದ್ದು, ಯಾರೇ ಒಬ್ಬರು ಒಬ್ಬ ಒಂದು ರಾಜಕೀಯ ಪಾರ್ಟಿಲಿ ಒಬ್ಬೊಬ್ಬ ವ್ಯಕ್ತಿ ಅವನ ವಿರುದ್ಧ ಮಾತಾಡಲ್ಲ, ಅಧಿಕಾರಿ ವಿರುದ್ಧ ಯಾಕೆ ಮಾತಾಡಲ್ಲ? ಭಯನಾ ಏನು ನಿಮಗೇನ್ರಿ ಭಯ? ಅದೇ ಒಬ್ಬ ಏನು ಗೊತ್ತಿಲ್ಲದಂಥ ಒಬ್ಬ ರಾಜಕಾರಣಿನ ಅರೆಸ್ಟ್ ಮಾಡ್ತೀರಾ, ಕಳಿಸ್ತೀರಾ ಬಳಿಕೆ, ಆ ಇರೋ ಇನ್ನೊಂದು ಪಾರ್ಟಿಯವರು ದಿನಾ ಎದ್ದು ಬೆಳಕರ್ರೆ ಪ್ರೆಸ್ ಮೀಟ್ ಮಾಡ್ತೀರಾ, ಯಾರ್ಯಾರು ಮಾಡಿಲ್ರಿ? ಹಾಂ, ನಮಗೆ ನೋವಾಗಲ್ವೇನ್ರಿ? ಏನೂ ಇಲ್ಲದಂಥ ಬೇಕು ನಾನು ಹೇಳಬಾರ್ದು ಈ ಸಂದರ್ಭ. ನಾನು ಒಂದು ಪಾರ್ಟಿ ಕಾರ್ಯಕರ್ತ ಬಿ ಜೆ ಪಿಲಿ, ಯಡಿಯೂರಪ್ಪನವ್ರು ಮಹಾನ್ ಅಪರಾಧ ಮಾಡಿರ ನನಗೆ ಜೈಲಿಗೆ ಕಳಿಸಿದ್ರು ರೀ, ಅದಕ್ಕಿಂತ ಹೆಚ್ಚಿಗೆ ಅಪರಾಧ ಮಾಡಿದ್ರಿ ಅಧಿಕಾರಿ. ಹೇಳೋದೇನ್ರಿ ಸ್ವಾಮಿ ವಿವೇಕಾನಂದ ಬಸವಣ್ಣನ ವಚನಗಳು? ಹಾಂ, ಏನು ಬಿಟ್ಟದ್ದೇ ಬಿಟ್ಟದ್ದು, ಯಾರು ಡೈಲಾಗು ಏನು ನಾನು ಹಂಗೆ ಹಿಂಗೆ. ಆದರೆ ನಡೆದಂತೆ ನುಡಿದಲ್ಲೇ ಇರೋಂಥ ವ್ಯಕ್ತಿನ ಸಪೋರ್ಟ್ ಮಾಡೋಕ್ಕೆ ನೀವೇ ಆಗ್ಬೇಕೇನ್ರಿ?
ಇಂಥ ಹೇಳ್ತಾ ಈ ಇಂಥ ರಾಜಕಾರಣಿಗಳು ಇಂಥ ಅದರಲ್ಲೂ ಈ ಅಧಿಕಾರಿಗಳು ಏನು ಇವತ್ತು ಮಾಫಿಯಾ ಏನು ನಡೀತಿದೆ ಅಧಿಕಾರ ಮಾಫಿಯಾ ಅಧಿಕಾರಿಗಳ ಮಾಫಿಯಾ ಇದನ್ನು ತಡೆದರೆ ಇಡೀ ರಾಜ್ಯ ಇವತ್ತು ಹೊರಬರಬೇಕು ಹೊರಬರಲಿಲ್ಲ ಅಂದರೆ 100% ಈ ದೇಶನ ಈ ರಾಜ್ಯನ ನುಂಗಿ ಹಾಕ್ತಾರ್ರಿ ಜನಗಳು. ನೀವು ಎಲ್ಲ ಬಂದು ಈ ವಿಷಯದಲ್ಲಿ ಮುಂದೆ ಬನ್ನಿರಿ, ಬರೀ ಬರೀ ಫೋನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದನ್ನು ಹೋರಾಟ ಮಾಡಿ. ಪ್ರಧಾನಮಂತ್ರಿಗೆ ಭ್ರಷ್ಟಾಚಾರದ ವಿರುದ್ಧ ಈ ರಾಷ್ಟ್ರದಲ್ಲಿ ಲೆಟ್ರ್ ಬರೆಯೋಣ, 1 ರೂಪಾಯಿ ಲೆಟ್ರ್ ಏನೂ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬನ್ನಿ, ಮಾಧ್ಯಮದವ್ರು ಬರಲ್ಲ ಬಿಡಿ, ಇವರೆಲ್ಲ ಹೆಂಗ್ ಗೊತ್ತಾ ಮಾಧ್ಯಮದವರೆಲ್ಲ ರೆಡಿಯಾಗಿ ಕುಂತವ್ರೆ. ಏನಂತ ಏನಾರ ಅಲ್ಲಿ ಅವ್ರಿಗೆ ದುಡ್ಡು, ಏಕೆಂದ್ರೆ ಅವ್ರಿಗೇನು ಬೇಕಾಗಿರೋದು ಗೊತ್ತಾ, ಅವರಿಗೆ ಓನ್ಲಿ ವ್ಯೂಸು, ಜನ ನೋಡಬೇಕು ಅವ್ರದ್ದು, ಅವ್ರದ್ದೊಂದು ಜನ ನೋಡಿದಂಗೆ ಅವ್ರಿಗೆ ಜಾಹೀರಾತು ಸಿಗಬೇಕು, ದುಡ್ಡಾಗಬೇಕು, 100,000 crore ದುಡ್ಡಾಗಬೇಕು. ಆಗ ಮಾತ್ರ ಇವರು ಅವ್ರು ಯಾರ ಎಲ್ಲ ಏನು ಅವರೆಲ್ಲ ಏನು ಹೊಡ್ಕೋತಾರೆ ಅವರು, ಆ ಪಬ್ಲಿಕ್ ಟಿ ವಿ, ಸುವರ್ಣ ಟಿ ವಿ, ಇವರೆಲ್ಲ ದೇಶೀಯ ಇವರಂತೆ, ರಾಷ್ಟ್ರೀಯವಾದಿಗಳಂತೆ. ಇನ್ಯಾರು ಇನ್ನು ಯಾರು ಇನ್ನು ಬೇರೆಲ್ಲ ಇವ್ರೆ ನಾವೇನು, ಇದು ಬಿಡ್ರಿ ದೇಶ ಉಳಿ ನೋಡ್ರಿ. ಮೊದಲು ಕನಿಷ್ಠ ಭಾರತವಾಗಿ ಉಳಿಬೇಕ್ರಿ, ಯಾವನು ಬೇಡ್ರಿ, ಏನೂ ಬೇಕಿಲ್ಲರಿ. ಯಾ ಈ ಧರ್ಮ ವಗೇರೆ ಇವೆಲ್ಲ ಬಿಡಿ, ನಾವು ಒಂದು ಯಾವುದೋ ಒಂದು ಜಾತಿಲಿ ಹುಟ್ಟಿದ್ದೀವಿ, ಧರ್ಮದಲ್ಲಿ ಹುಟ್ಟಿದ್ದೀವಿ, ಬಿಡಿ ಫಸ್ಟ್ ಭಾರತವಾಗಿ ಉಳಿಯೋಣ. ಭಾರತವಾಗಿ ಉಳಿದ್ರೆ ನಾವೆಲ್ಲ ಬದುಕ್ತೀವ್ರಿ, ಇಲ್ಲ ಅಂದರೆ ಮತ್ತೆ ಸರ್ವಿನಾಶ ಆಗ್ತೀವಿ. ಅದರಿಂದ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ, ಈ ವಿಷಯದಲ್ಲಿ ಜಗದೀಶ್ಗೆ ಯಾಕೆ ಜಗದೀಶ್ ಕೆಲವು ನಡೆನುಡಿ ವಕೀಲ ಸಮುದಾಯನ ಬೈಯೋದು ಬಿಡಬೇಕು, ಎರಡು ನಡೆನುಡಿ ಚೇಂಜ್ ಮಾಡ್ಕೋಬೇಕು. ಅದು ಮಾಡಿಬಿಟ್ಟು ಅವ್ನು ಕೆಲಸ ಮಾಡಿದ್ರೆ ಅವ್ನು ಹೋರಾಟ ಕರೆಕ್ಟಾಗಿದೆ, ನಾವು ಅದಕ್ಕೆ ಸಪೋರ್ಟ್ ಮಾಡೋಣ. ಆ ವಿಷಯದಲ್ಲಿ ಅಂತೂ ಯಾರೇ ವಿರೋಧ ಮಾಡಲ್ರಿ ಜಗದೀಶ್, ಏಕೆಂದ್ರೆ ಜಗ ಹೋರಾಟ ಮಾಡಿದ್ರೆ ಯಾವನ್ರಿ ಈ ಅಧಿಕಾರಿಗಳು 100 crore ಹಾಸನದಲ್ಲಿ ನೋಡ್ರಿ. ಇನ್ನೊಂದು ಹಾಸನ ನಾನು ವಕೀಲ ವೃತ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಹಾಸನದಲ್ಲಿ ಬಂದಿರೋಂಥ ಅಧಿಕಾರಿಗಳು, ಡಿ ಸಿಗಳು, ಎ ಸಿಗಳು ಮ್ಯಾಕ್ಸಿಮಮ್ 200-250 acres 60 acres 2000 ಇಸ್ಪಿಂದ ಸಕಲೇಶಪುರದಲ್ಲಿ ಎಲ್ಲ ಅಧಿಕಾರಿಗಳು ಎ ಸಿ ಡಿ ಸಿಗಳು ಎಲ್ಲ ಜಮೀನು ಮಾಡಿದ್ದಾರೆ, ಆಸ್ತಿಯ ತನಿಖೆ ಮಾಡಿರಿ, ನಮ್ಮ ಹತ್ರ ದಾಖಲೆಗಳಿದ್ದಾವೆ. ನಾವು ಅಂಥ ವ್ಯವಸ್ಥೆ ಇದೆ, ಇದನ್ನು ಬದಲಾವಣೆ ಮಾಡೋಕ್ಕೆ ಜನಗಳು ಇವತ್ತು ಕರ್ನಾಟಕದ ರಾಜ್ಯ ಜನತೆ. ಯಾಕೆಂದರೆ ನೋಡ್ರಿ, ಇದು ಕಲ್ಯಾಣ ರಾಷ್ಟ್ರ, ವೆಲ್ಫೇರ್ ಸ್ಟೇಟು, ಯಾವನ ಅಪ್ಪನ ಮನದೇನು ಕೊಡಲ್ಲ. ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಷ್ಟ್ರ, ಇದು ಪೊಲೀಸ್ ಸ್ಟೇಟ್ ಅಲ್ಲ. ಪೊಲೀಸ್ ಸ್ಟೇಟ್ ಅಂದರೆ ಒಂದು ರಕ್ಷಣೆ ಮಾಡೋದು, ಯಾವನಿಗೆ ಹೆದರಬೇಕಾಗಿಲ್ಲರಿ. ಸಂವಿಧಾನದಲ್ಲಿ ಅಷ್ಟು ಹಕ್ಕು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಅಷ್ಟು ಆ ಪವರ್ ಇರೋದಕ್ಕೆ ಅವನ ಜಗದೀಶ್ ಹೋರಾಟ ಮಾಡ್ತಿರೋದು. ಬಟ್ ಇದರೊಳಗೆ ಅವನು ಕೆಲವೊಂದು ನಡೆನುಡಿಗಳನ್ನ ಚೇಂಜ್ ಮಾಡ್ಕೊಂಡು ಅವನು ಹೋರಾಟ ಮಾಡಿರಿ, ಒಬ್ಬ ಸಕ್ಸಸ್ಫುಲ್ ಹೋರಾಟಗಾರ ಆಗ್ತಾನೆ. ಏನಾರು ಆಗಲಿ, ನಾಳೆ ಏನು ಬೇಕಾದ್ರೂ ಮಾಡ್ಬೋದ್ರಿ, ಜನ ಸಾಯಿಸ್ಬೋದು, ಹೋರಾಟ ಮಾಡೋದು ಅವ್ನ ಮಗನಿಗೆ ಅವ್ವ. ಬಟ್ ಅವ್ನು ಅಲ್ಲಿ ಹೊಡೆದಿರೋದು ಅದನ್ನು ಕಂಡನೆ, ಆ ಮಟ್ಟಕ್ಕೆ ಎಳ್ದಾಡಿ ಹೊಡೆದಿದ್ದಾರೆ, ಅದಕ್ಕೆ ಅವನಿಗೆ ನೋವಾಗಿದೆ, ಮಾತಾಡಿದ್ದಾನೆ. ಬಟ್ ವಕೀಲ ಸಮುದಾಯನ ಬೈಬಾರ್ದು, ಏಕೆಂದರೆ ನಾವು ಇವತ್ತಿನ ಈ ಮಟ್ಟಕ್ಕಿದ್ದೀವಿ ಅಂದರೆ ಅದು ಆ ಸಮುದಾಯದಲ್ಲಿ ಆ ಸಾಂವಿಧಾನಿಕ ಹಕ್ಕು ರೀ, ಆ ಸಾಂವಿಧಾನಿಕ ರಕ್ಷಣೆ ವಕೀಲ ಸಮುದಾಯಕ್ಕೆ. ಅದಕ್ಕಾಗಿ ನಾನು ಹೇಳ್ತಾ ಎರಡು ಮಾತು ಮುಗಿಸ್ತಾ, ನಾವು ಈ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಇಡೀ ಜನ ಈ ವಿಡಿಯೋ ನೋಡಿದ್ರೆ ಶೇರ್ ಮಾಡಬೇಕು, ಶೇರ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ಇದು ಜಿಲ್ಲೆ ಜಿಲ್ಲೆ ತಾಲೂಕು ತಾಲೂಕು ಗ್ರಾಮಗಳಲ್ಲಿ ಹೋರಾಟ ಮಾಡೋಕ್ಕೆ ನಿಂತ್ಕೋಬೇಕು ಅಂತ ಹೇಳ್ತಾನೆ. ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಹಿಂದ್.